ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಉಳಾಯಿಬೆಟ್ಟು ಅನ್ನೋ ಏರಿಯಾದಲ್ಲಿ ಪರಾರಿ ಅಂತ ಒಂದು ಪ್ರದೇಶ ಬರುತ್ತೆ. ಆ ಪ್ರದೇಶದಲ್ಲಿ ಬೆಳಗಿನ ಜಾವ ಸುಮಾರು 2:30 ಸಮಯದಲ್ಲಿ ಒಂದು ಇನೋವಾ ಕಾರಲ್ಲಿ ಸುಮಾರು 8 ಜನ ಅವ್ರ ಹತ್ರ 2 ತಲ್ವಾರು, 2 ನೈಫು, 1 ಡ್ರ್ಯಾಗನ್ನು ಮತ್ತು 7-8 ಮೊಬೈಲು ಮತ್ತು 5 ಮಂಕಿ ಕ್ಯಾಪ್ ಇಷ್ಟೆಲ್ಲ ಇರುವಂಥದ್ದು, ಜೊತೆಗೆ ಕಾರದ ಪುಡಿ ಇದೆಲ್ಲ ಇಟ್ಕೊಂಡು ಒಂದು ಹೆದ್ದಾರಿ ಡೆಕೋರೇಟಿವ್ ಮಾಡಲಿಕ್ಕೆ ತಯಾರಿ ನಡೆಸಿದಂಥ ಒಂದು ಗ್ಯಾಂಗನ್ನು ನಮ್ಮ CCB ಅಧಿಕಾರಿ ಸಿಬ್ಬಂದಿಗಳು ಮತ್ತು ಅಲ್ಲಿ ಸ್ಥಳೀಯ ರೂರಲ್ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳು ಜಂಟಿ ಕಾರ್ಯಾಚರಣೆ ಮಾಡಿ ವಶಕ್ಕೆ ತೊಗೊಂಡಿದ್ದಾರೆ. ವಶಕ್ಕೆ ತೊಗೊಂಡು ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಇವರು ಒಂದು TB ಗ್ಯಾಂಗ್ ಅಂತ ಕಟ್ಕೊಂಡಿದ್ದಾರೆ, ತೌಸೀರ್ ಮತ್ತು ಬಾತಿಶ್ ಗ್ಯಾಂಗ್ ಅಂತ. ಸೊ ಇದು ಅವರು ವಾಟ್ಸಪ್ ಗ್ರೂಪ್ಗಳಲ್ಲಿ ಅವರೇ ಗ್ರೂಪ್ ಹೆಸರನ್ನು ಇಟ್ಕೊಂಡಿರುವಂಥದ್ದು TB ಗ್ಯಾಂಗ್ ಅಂತ. ಇದರಲ್ಲಿ ತೌಸೀರ್ ಏನಿದ್ದಾನೆ, ಈ ಒಂದ್ಮೇಲೆ ಈಗಾಗಲೇ 9 ಪ್ರಕರಣಗಳು ದಾಖಲಾಗಿದ್ದಾವೆ. ಅದೇ ರೀತಿ ಬಾತಿಶ್ ಅಂತ ಏನಿದ್ದಾನೆ, ಇವನು ಮೇಲೆ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ. ಮತ್ತು ಈ ಹಿಂದೆ ಕದ್ರಿ ಮತ್ತು ಬಜ್ಪೆಯಲ್ಲಿ ನಡೆದಂಥ ಒಂದು 307 ಕೇಸ್ ಅಂದರೆ ಕೊಲೆ ಪ್ರಯತ್ನದ ಪ್ರಕರಣಗಳಲ್ಲಿ ಇವನೊಬ್ಬ ಪ್ರಮುಖ ಆರೋಪಿ ಇದ್ದಾನೆ. ಇವನು ಸದ್ಯ ನಾಪತ್ತೆ ಆಗಿದ್ದಾನೆ. ಮತ್ತು ವಿದೇಶದಲ್ಲಿ ಜುಬೇಲ್ ಅನ್ನುವಂಥ ಏರಿಯಾ ಸೌದಿ ಅರೇಬಿಯಾ ಅಲ್ಲಿ ಇರುವಂಥದ್ರದ್ದು ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಇದೆ. ಸೊ ಇದರಲ್ಲಿ ತೌಸೀರ್ ಮತ್ತು ಬಾತಿಶ್ ಇವರಿಬ್ಬರು ಜೊತೆ ಜೊತೆಯಾಗಿ ಆಪರೇಟ್ ಮಾಡಿದ್ದಾರೆ, ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಬೆಳಗ್ಗೆ ಏನು ನಾವೊಂದು ಪ್ರಿಪ್ರೇಷನ್ ಟು ಡೆಕೈಟಿ ಕೇಸು ಮಾಡಿದ್ದೀವಿ, ಅದರ ಹಿನ್ನೆಲೆ ಹೇಳಿದರೆ ಇದೇ ಗ್ಯಾಂಗ್ನ ಇನ್ನೊಬ್ಬ ಸದಸ್ಯ ಆಗಿರೋ ಸಫಾನ್ ಅನ್ನುವಂಥವನು, ಇವನು ತೌಸೀರ್ನ ಸ್ನೇಹಿತ ಇರ್ತಾನೆ. ಇವನು ಸುಮಾರು ಒಂದು 12 ಲಕ್ಷ ರೂಪಾಯಿ ಹಣ ಟ್ರಾನ್ಸಾಕ್ಷನ್ನು ಬೆಂಗಳೂರು ಮೂಲದ ಒಬ್ಬ ಜಾಯಿದ್ ಅನ್ನುವಂಥವನು, ಇಲ್ಲಿ ಮಂಗಳೂರು ಕಡೆಯೂ ಕೂಡ ಕನೆಕ್ಟ್ ಇದೆ ಅವನಿಗೆ, ಮತ್ತು ಬೆಂಗಳೂರಲ್ಲಿ ವ್ಯವಹಾರ ನಡೆಸ್ತಿರುವಂಥ ಜಾಯಿದ್ ಅನ್ನೋ ಒಂದು ಕಡೆಯಿಂದ 12 ಲಕ್ಷ ರೂಪಾಯಿ ಹಣ ಬರಬೇಕಾಗಿರುತ್ತೆ. ಅದು ಸುಮಾರು ಸರಿ ಕೇಳಿದಂಥ ಸಂದರ್ಭದಲ್ಲಿ ಅದು ಟ್ರಾನ್ಸಾಕ್ಷನ್ನು ಕಂಪ್ಲೀಟ್ ಆಗಿಲ್ಲ. ಅದರ ಹಿನ್ನೆಲೆಯಲ್ಲಿ ಇವರು 8 ಜನರ ತಂಡ ಮಂಗಳೂರಿಂದ ಹೊರಟುಬಿಟ್ಟು ಬೆಂಗಳೂರಲ್ಲಿ ಇವನಿಗೋಸ್ಕರ ಹುಡುಕಾಡಿದೆ, ಜಾಯಿದ್ಗೋಸ್ಕರ ಹುಡುಕಾಡಿದೆ. ಸೊ ಇವ್ರದ್ದು ಬರೋದ್ರ ಬಗ್ಗೆ ಅವನಿಗೇನು ಮಾಹಿತಿ ಇತ್ತು ಅನಿಸುತ್ತೆ, ಹಂಗಾಗಿ ಅವನು ತಪ್ಪಿಸ್ಕೊಂಡಿದ್ದಾನೆ, ಸಿಕ್ಕಿಲ್ಲ. ಸೊ ಇವ್ರದ್ದು ಪ್ಲ್ಯಾನ್ ಇದ್ದಿದ್ದು ಅವ್ನು ಸಿಕ್ಕರೆ ಅವನ ವಶಕ್ಕೆ ತೊಗೊಂಡ್ಬಿಟ್ಟು ಈ ಕಡೆ ಮಂಗಳೂರು ಕಡೆ ಎಲ್ಲಾದರೂ ಔಟ್ಸ್ಕರ್ಟ್ಸಲ್ಲಿ ಕರ್ಕೊಂಬರ್ಬೇಕು, ಅಂದರೆ ಎನ್ ರೂಟ್ ಆಗಿ ಸಕಲೇಶ್ಪುರ ಅಲ್ಲೆಲ್ಲಾದರೂ ಈ ಫಾರೆಸ್ಟ್ ಅಂತ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನ ಕಡೆಯವ್ರು ಯಾರಿದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು 12 ಲಕ್ಷ ರೂಪಾಯಿ ಹಣ ತಂದು ಮುಟ್ಟಿಸ್ಲಿಲ್ಲ ಅಂತಂದರೆ ತೊಂದರೆ ಮಾಡ್ತೀವಿ ಅಂತ ಹೇಳುವಂಥದ್ದಾಗಿರುತ್ತೆ. ಮತ್ತು ಅಕಸ್ಮಾತ್ ಅವನು ಕೊಡೋದಕ್ಕೆ ರೆಫ್ಯೂಸ್ ಮಾಡಿದ ಅಥವಾ ಕೊಡಲಿಕ್ಕೆ ಅವ್ನ ಕಡೆಯವ್ರು ಯಾರಿದ್ದಾರೆ ಅವ್ರು ಸಹಕಾರ ಮಾಡಲಿಲ್ಲ ಅಂತಂದರೆ ಅವನ್ನ ಮರ್ಡರ್ ಮಾಡಲಿಕ್ಕೆ ಕೂಡ ಇವರು ಸಂಪೂರ್ಣವಾಗಿ ತಯಾರು ಮಾಡಿಕೊಂಡು ಹೋಗಿರ್ತಾರೆ. ಸೊ ಅಲ್ಲಿ ಬೆಂಗಳೂರಲ್ಲಿ ಸಿಗದೇ ಇದ್ದರ ಹಿನ್ನೆಲೆಯಲ್ಲಿ ಮಂಗಳೂರು ಹೊರ ಭಾಗದಲ್ಲಿ ಇವತ್ತು ಬೆಳಗ್ಗೆ ಹೆದ್ದಾರಿಯಲ್ಲಿ ಹೋಗುವಂಥ ವಾಹನಗಳನ್ನು ಅಡ್ಡ ಹಾಕ್ಬಿಟ್ಟು ಅವ್ರನ್ನ ದರೋಡೆ ಮಾಡಲಿಕ್ಕೆ ಸಂಚು ಹಾಕಿ ಕೂತಿದ್ರ ಹಿನ್ನೆಲೆಯಲ್ಲಿ ಅವ್ರನ್ನ